Hello friends, welcome to Jhanvitha Creations. Friends, ivattin design bandu tumbane easy ide, one new design antane helbodu. Idanna hakkodikke needle bandu 10 takondidini, 11 adru nadiyutte. 6 ele darana tegdu one knot takondidini friends. Ee riti beads kalana takondidini. Ee design ge namge ring bead avashyakate ide, adakke eno hole ira avashyakate illa. Hagene plain ring bead na takoli. Neevenadru first time nortidre please nam channel na subscribe maadi. ಹಾಗೇನೆ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ. ಈ ರೀತಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ತೀನಿ. ಎರಡು ಸಲ ಈ ರೀತಿಯಾಗಿ ಲಾಕ್ ಮಾಡಿಕೊಂಡೆ, ಸೆಕ್ಯೂರ್ ಆಗಿರುತ್ತೆ ಅಂತಷ್ಟೇ. ಈ ರೀತಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಅಲ್ಲಿಂದನೇ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1, 2, 3, 4 ಐದು ಚೈನನ್ನು ಹಾಕ್ಕೊಂಡೆ. 4 ಅಥವಾ 5 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು 4 ಚೈನ್ ಆದರೂ ಹಾಕ್ಕೊಳ್ಬೋದು, ಅಥವಾ ಈ ಡಿಸೈನ್ಗೆ 3 ಚೈನ್ ಆದರೂ ಹಾಕ್ಕೊಳ್ಬೋದು, ಹೇಗೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಅದ್ರ ಪಕ್ಕದಲ್ಲಿ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಇವಾಗ ನಾನು ಮತ್ತೆ ಇಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ. ಸೊ 5 ಚೈನ್ ಹಾಕಿ 2 ಸಲ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ 1, 2, 3 ಚೈನನ್ನು ಹಾಕಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇದೊಂದು ನ್ಯೂ ಡಿಸೈನ್, ತುಂಬ ಚೆನ್ನಾಗಿ ಬರುತ್ತೆ, ಒಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕೊನೆಯವರೆಗೂ ನೋಡಿ ನಿಮಗೇ ಅರ್ಥ ಆಗುತ್ತೆ ಹೇಗೆ ಈ ಡಿಸೈನ್ ಬರುತ್ತೆ ಅಂತ. ಸೊ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ನ ಹಾಕ್ಕೊಳ್ತಿದ್ದೀನಿ. ಸೊ ನಾನಿಲ್ಲಿ ಓವೆಲ್ ಶೇಪಲ್ಲಿರುವಂತಹ ಬೀಡ್ಸ್ನ ತಗೊಂಡಿದ್ದೀನಿ. ಈ ರೀತಿ ಬೀಡ್ಸ್ನ ತಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ನಂತರ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಹಾಕಿ 2 ಸಲ ಲಾಕ್ ಮಾಡಿಕೊಂಡೆ, ನಂತರ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ, ನಂತರ ಬೀಡ್ಸ್ನ ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ 1 ಚೈನ್, 2 ಚೈನ್, 3 ಚೈನ್, 4, 5 ಚೈನ್, 5 ಚೈನನ್ನು ಹಾಕ್ಕೊಂಡೆ. ಈ ರಿಂಗ್ ಈ ಬೀಡ್ಸ್ಗೆ ನನಗೆ ಇಲ್ಲಿ 5 ಚೈನ್ ಸಾಕಾಗುತ್ತೆ. 5 ಚೈನ್ನ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೊಳ್ತೀನಿ. ಬಟ್ಟೆನ ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿ ಬೀಡಿಂದೆ ಲಾಕ್ ಕಾಣಿಸ್ತಿದೆಯಲ್ವ, 3 ಚೈನ್ದು ಲಾಕು, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ಇಷ್ಟೇ ಚೈನ್ಗಳನ್ನ ಹಾಕ್ಕೊಳ್ಬೇಕು ಅಂತೇನಿಲ್ಲ. ನೀವು ಯಾವ ಬೀಡ್ಸ್ನ ತಗೊಂಡಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಚೈನ್ಗಳು, ಅಂದರೆ ಬೀಡ್ಸ್ ಕೆಳಗಡೆ ಹಾಕೋ ಚೈನ್ಗಳು. ನಂತರ 3 ಚೈನ್ನ ಹಾಕಿ ಅದನ್ನು ಕೂಡ ಈ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಒಂದು ಲಾಕ್ ಇರುತ್ತೆ ನೋಡಿ, ಲೆಫ್ಟ್ ಸೈಡಿಂದ ಅಲ್ಲಿ ಲಾಕ್ ಮಾಡಿಕೊಂಡೆ. ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ನಾನು ಇಲ್ಲಿಂದಲೇ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ತೀನಿ. ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಈ ಬೀಟ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಂಡಿದ್ದೀವಲ್ಲ, ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಆ 5 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಫಸ್ಟ್ 2 ರಿಂದ 1 ಮಾಡಬೇಕು. ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 2 ರಿಂದ 1, ನೆಕ್ಸ್ಟ್ ಇನ್ನೆರಡರಿಂದ 1, ಒಂದು ಡಬಲ್ ಕ್ರೋಷಿಯೆ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ 2 ರಿಂದ 1, ನೆಕ್ಸ್ಟ್ ಇನ್ನೆರಡರಿಂದ 1, 2 ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ತೀನಿ, ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಇನ್ನೊಂದು ಕಂಬನ ಮಾಡ್ಕೊಳ್ತೀನಿ. 3 ಕಂಬ ಆಯಿತು. ಇವಾಗ 4ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 4 ಕಂಬ ಆಯಿತು, 5ನೇ ಕಂಬ. ಸೊ ಈ ರೀತಿಯಾಗಿ ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ. ಕಂಬಗಳು ನೀಟಾಗಿದ್ದರೆ ನಮಗೆ ಡಿಸೈನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ 5 ಕಂಬ ಆಯಿತು, ಇನ್ನೊಂದು ಕಂಬನ ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಆರ್ಚಿಗೆ ಮಾತ್ರ ನಾನು 6 ಕಂಬನ ಮಾಡ್ಕೊಳ್ತಾ ಇದ್ದೀನಿ, ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಸೊ 6 ಕಂಬ ಆಯಿತು ಇಲ್ಲಿ. 6 ಕಂಬ ಆದಮೇಲೆ ನಾನಿಲ್ಲಿ ರಿಂಗ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಪ್ಲೈನ್ ರಿಂಗ್ ಬೀಡ್ನ ತಗೊಂಡಿದ್ದೀನಿ, ಚಿಕ್ಕದು, ಚಿಕ್ಕ ಸೈಜದು. ಇದು ಹೋಲ್ ಇಲ್ಲ, ಹಾಗೆ ಪ್ಲೈನ್ ರಿಂಗ್ ಬೀಡ್ ಇದು. ಇದನ್ನು ನಾವು ಇಲ್ಲಿ ನಿಡಲ ಒಳಗಡೆ ಹಾಕ್ಕೊಳ್ಬೇಕು. ಸೊ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ನಿಡಲ ಅದರೊಳಗಡೆ ಹಾಕಬೇಕು. ಈ ರೀತಿ ಸೂಜಿ ಹಾಕಿ ಥ್ರೆಡ್ನ ಮೇಲೆ ತಂದು, ಸೊ ನಿಡಲ್ ಮೇಲೆ 2 ಲೂಪ್ ಇರುತ್ತೆ, ಆದಷ್ಟು ನೀಟಾಗಿ ಟೈಟಾಗಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಲಾಕು ಸ್ವಲ್ಪ ಟೈಟಾಗೇ ಇರಲಿ,
ನಂತರ ಮತ್ತೆ ಇನ್ನೊಮ್ಮೆ ಸಿಂಗಲ್ ಕ್ರೋಶ, ಅಂದರೆ ಎರಡು ಸಿಂಗಲ್ ಕ್ರೋಶ ಆಯಿತು ರಿಂಗಿಗೆ. ಇವಾಗ ಮೂರನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾಲ್ಕನೇ ಸಿಂಗಲ್ ಕ್ರೋಶ, ನಂತರ ಇನ್ನೊಂದು ಸಿಂಗಲ್ ಕ್ರೋಶ, ಒಟ್ಟು ಐದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕಿಲ್ಲಿ. ಈ ರಿಂಗ್ಗೆ ಐದು ಸಿಂಗಲ್ ಕ್ರೋಶನ ಮಾಡಿ. ಸೊ ಈ ರೀತಿಯಾಗಿ ಬರುತ್ತೆ. ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ ಅಲ್ಲಿಂದನೇ. ನಂತರ ನೆಕ್ಸ್ಟ್ ಇಲ್ಲಿ ಚೈನ್ಗಳನ್ನ ಹಾಕ್ಕೊಂಡಿದ್ದ ಬೀಟ್ ಕೆಳಗಡೆ ಅದೇ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ತಾಯಿನಿ. ಸೊ ಬೀಡ್ಗಿಂತ ಮುಂಚೆ ನಾನು ಒಟ್ಟು ಆರು ಕಂಬಗಳನ್ನ ಮಾಡಿದ್ದೆ, ಅಂದರೆ ಸಾರಿ ರಿಂಗ್ಗಿಂತ ಮುಂಚೆ. ಇಲ್ಲಿ ರಿಂಗ್ ಹಾಕ್ಕೊಂಡಿದ್ದಾದ್ಮೇಲೆ ಕೂಡ ಆರು ಕಂಬಗಳನ್ನ ಮಾಡ್ತೀನಿ ಫ್ರೆಂಡ್ಸ್. ಈ ಆರು ಕಂಬಗಳು ಸ್ಟಾರ್ಟಿಂಗ್ ಆರ್ಚಲ್ಲಿ ಮಾತ್ರ ಇರುತ್ತೆ. ಈ ರೀತಿಯಾಗಿ ನಾವು ಕಂಬಗಳನ್ನ ಹಾಕ್ಕೊಳ್ಬೇಕು. ಆ ರಿಂಗ್ನ ನಾವು ಲಾಕ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಕಂಬಗಳನ್ನ ಹಾಕ್ಕೊಂಡಿರ್ತೀರೋ ಅಷ್ಟೇ ಕಂಬಗಳನ್ನ ಬೀಡ್ನ ಹಾಕ್ಕೊಂಡ್ಮೇಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆರು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ. ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಆ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡೋದು. ಈ ರೀತಿಯಾಗಿ ನಾವು ಇಲ್ಲೂ ಕೂಡ ಆರು ಕಂಬಗಳನ್ನ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ನಿಡಲ್ ಮೇಲೆ ಮತ್ತೆ ದಾರನ ಸುತ್ತಕೊಂಡು ಈ ಲಾಕ್ ಹಿಂದೆ ಒಂದು ಕಂಬನ ಮಾಡ್ಕೊಳ್ತೀನಿ. ಆರು ಕಂಬ ಆದಮೇಲೆ ಇನ್ನೊಂದು ಕಂಬನ, ಅಂದರೆ ಬೀಡ್ ಲಾಕ್ ಮಾಡಿ ನಾವು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಹಿಂದೆ ಹೋಗಿ ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ. ಈ ರೀತಿ ಕಂಬನ ಮಾಡಿ ಹಾಕೋದ್ರಿಂದ ಆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ನಮಗೆ ಆ ರಿಂಗ್ ಬೀಡ್ಸ್ ಏನಿದೆ ಅದು ಲಾಕ್ ಆಗುತ್ತೆ. ಸೊ ಎರಡು ಕಡೆ ನಾನು ಆರಾರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಆ ರಿಂಗ್ ಒಳಗಡೆ ಮಾತ್ರ ಐದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಕೊನೆಯಲ್ಲಿ ಎಕ್ಸ್ಟ್ರಾ ಇನ್ನೊಂದು ಕಂಬನ ಮಾಡಿಕೊಂಡು ನಾನು ಲಾಕ್ ಮಾಡ್ಕೊಳ್ತೀನಿ ನೀಟಾಗಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಫ್ರೆಂಡ್ಸ್. ಈ ರೀತಿಯಾಗಿ ಡಿಸೈನ್ ಆರ್ಚ್ ಬರುತ್ತೆ. ಸೊ ಇದಕ್ಕೆ ನಾನು ನೆಕ್ಸ್ಟ್ ಆರ್ಚಲ್ಲಿ ಬೀಡ್ಸ್ನ ಹಾಕ್ಕೊಂಡು ಈ ರೀತಿ ಹೇಗೆ ಮಾಡ್ಕೊಳ್ಳೋದಂತನೂ ಕೂಡ ತೋರಿಸ್ತೀನಿ. ಇಲ್ಲಿ ನಾನು ಮತ್ತೆ ಫೈವ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ಫೈವ್ ಚೈನ್ ಬದಲು ಬೀಡ್ಸ್ನ ಕೂಡ ಹಾಕ್ಕೊಳ್ಬೋದು. ಫ್ಲವರ್ ಬೀಡ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫೈವ್ ಚೈನ್ ಹಾಕಿದ್ದೀನಲ್ವ ಸ್ಟಾರ್ಟಿಂಗ್, ಅದಕ್ಕೋಸ್ಕರ ಇಲ್ಲೂ ಕೂಡ ಫೈವ್ ಚೈನ್ನ ಹಾಕ್ಕೊಳ್ತೀನಿ. ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ನಂತರ ಅದ್ರ ಪಕ್ಕದಲ್ಲೇ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು. ಒನ್ ಟೂ ತ್ರೀ, ತ್ರೀ ಚೈನ್ನ ಹಾಕಿ ಅದನ್ನು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಒಂದೇ ಸ್ಟೆಪ್ ಡಿಸೈನ್ ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ನ್ಯೂ ಡಿಸೈನ್ ಅಂತಲೇ ಹೇಳಿದೆ, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಕೊನೆಯವರೆಗೂ ನೋಡಿ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಹೇಗೆ ಅಂತ. ಸೊ ಇದರಲ್ಲೂ ಕೂಡ ನೀವು ಚೇಂಜಸ್ ಮಾಡ್ಕೊಳ್ಬೋದು. ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ಸ್ನ ಹಾಕಿ ಆ ಬೀಡ್ನ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಇವಾಗ ಬೀಡ್ಸ್ ಕೆಳಗಡೆ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು. ಸೊ ಒನ್ ಚೈನ್, ಟೂ ಚೈನ್, ತ್ರೀ ಚೈನ್, ಫೋರ್ ಚೈನ್, ಫೈವ್ ಚೈನ್, ಐದು ಚೈನನ್ನು ಹಾಕ್ಕೊಂಡೆ. ನಂತರ ಬಟ್ಟೆನ ಟರ್ನ್ ಮಾಡಿಕೊಂಡು, ಅಂದರೆ ಹಿಂದೆ ತಿರುಗಿಸ್ಕೊಂಡು, ಈ ಲಾಕ್ ಇದೆಯಲ್ವಾ ಆ ಲಾಕ್ ಮೇಲೆ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಲಾಕ್ ಆದಮೇಲೆ ಅಲ್ಲಿಂದನೇ ತ್ರೀ ಚೈನ್ನ ಹಾಕ್ಕೊಳ್ಬೇಕು. ಸೊ ನಾವು ಸೀದಾ ಸೈಡಿಂದ ತ್ರೀ ಚೈನ್ ಹಾಕಿದ್ದೀವಲ್ಲ, ಸೊ ಲೆಫ್ಟ್ ಸೈಡಿಂದನೂ ಕೂಡ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು. ಬಟ್ಟೆನ ಸೀದಾ ಮಾಡಿಕೊಂಡು ಇವಾಗ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ತೀನಿ. ಈ ರೀತಿ ದಾರನ ಸುತ್ತಕೊಂಡು ಆ ಬೀಡ್ ಕೆಳಗಡೆ ಫೈವ್ ಚೈನ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡರಿಂದ ಒಂದು ಮಾಡ್ಕೊಳ್ಬೇಕು, ನೆಕ್ಸ್ಟ್ ಇನ್ನೆರಡರಿಂದ ಒಂದು ಮಾಡ್ಕೊಳ್ಬೇಕು. ಸೊ ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಇನ್ನೊಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ, ಡಬಲ್ ಕ್ರೋಶೆ ಕಂಬನ. ಸೊ ಫ್ರೆಂಡ್ಸ್, ಇಲ್ಲಿ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತಿರ್ತೀರ ನಮ್ಮ ಕಂಬಗಳು ನೀಟಾಗಿ ಬರಲ್ಲ, ನಿಮ್ಮದು ಚೆನ್ನಾಗಿ ಬಂದಿರುತ್ತೆ ಅಂತ. ಸೊ ಎರಡರಿಂದ ಒಂದು, ಎರಡರಿಂದ ಒಂದು ಮಾಡ್ತಿರಲ್ವ, ಆದಷ್ಟು ಟೈಟಾಗಿ ಮಾಡ್ಕೊಳ್ಳಿ, ತೀರಾ ಲೂಸಾಗಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತು ಇನ್ನೂ ಒಂದು ನೆನಪಲ್ಲಿ ಇಟ್ಕೊಂಡಿರಬೇಕು ಅನ್ನೋದಾದರೆ, ಈ ನಿಡಲ್ ಮೇಲೆ ಒಂದು ಲೂಪ್ ಇರುತ್ತೆ ನೋಡಿ, ಅದು ಯಾವಾಗಲೂ ಟೈಟಲ್ಲಿ ಇರಬೇಕು. ನಾವು ಕಂಬನ ಮಾಡೋಕ್ಕೆ ಶುರು ಮಾಡಿದಾಗ ಅದು ತಾನಾಗೇ ಲೂಸ್ ಆಗುತ್ತೆ, ಆವಾಗಲೇ ಕಂಬಗಳು ನೀಟಾಗಿ ಬರುತ್ತೆ. ಇಲ್ಲಿ ನಾನು ಐದು ಕಂಬನ ಮಾಡಿಕೊಂಡು ರಿಂಗ್ನ ಹಾಕ್ಕೊಳ್ತೀನಿ.
ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ನಿಡಲ್ ಮೇಲೆ ಎರಡು ಲೂಪ್ ಇರುತ್ತೆ, ಸೊ ಎರಡರಿಂದ ಒಂದು ಮಾಡ್ಕೋಬೇಕು. ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಲಾಕ, ನಂತರ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇನಿ. ಇನ್ನೊಂದು ಸಿಂಗಲ್ ಕ್ರೋಷನ ಮಾಡಿಬಿಟ್ಟು ಇವಾಗ ನಾನು ಮೂರನೇ ಸಿಂಗಲ್ ಕ್ರೋಷದ ಮೇಲೆ ಬೀಡ್ನ ಹಾಕ್ಕೊಳ್ತಾ ಇನಿ. ಸಾರಿ, ಇಲ್ಲಿ ಎರಡು ಸಿಂಗಲ್ ಕ್ರೋಷ ಆದಮೇಲೆ ಬೀಡ್ನ ಹಾಕ್ಕೊಳ್ಬೇಕು. ಬೀಡ್ನ ಲಾಕ್ ಮಾಡಿಕೊಂಡೆ ಅಲ್ವಾ, ನಂತರ ಇನ್ನೊಂದು ಸಿಂಗಲ್ ಕ್ರೋಷನ ಹಾಕ್ಕೊಂಡೆ. ಇವಾಗ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಹಾಕ್ಕೊಳ್ತೀನಿ. ಎರಡು ಸಿಂಗಲ್ ಕ್ರೋಷನ ರಿಂಗ್ ಒಳಗಡೆ ಹಾಕಿ ನಂತರ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಹಾಕ್ಕೊಳ್ತಾ ಇನಿ. ನಂತರ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇನಿ. ಮೂರು ಸಿಂಗಲ್ ಕ್ರೋಷ ಆಯಿತು, ನಾಲ್ಕು ಸಿಂಗಲ್ ಕ್ರೋಷ ಆಯಿತು, ಐದು ಸಿಂಗಲ್ ಕ್ರೋಷ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಆರ್ಚಲ್ಲೂ ಕೂಡ ನಾನು ಐದು ಸಿಂಗಲ್ ಕ್ರೋಷನೇ ಮಾಡಿದ್ದು, ಇಲ್ಲೂ ಕೂಡ ಅಷ್ಟೇ. ಬಟ್ ಮಧ್ಯದಲ್ಲಿ ಒಂದು ಬೀಡ್ಸ್ನ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನಿಲ್ಲಿ ಐದು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಆರ್ಚಲ್ಲಿ ಐದೈದು ಕಂಬಗಳನ್ನ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಐದು ಸಿಂಗಲ್ ಕ್ರೋಷ ರಿಂಗ್ ಒಳಗಡೆ ಹಾಕ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಮತ್ತೆ ಐದು ಡಬಲ್ ಕ್ರೋಷಗಳನ್ನ ಆ ಫೈವ್ ಚೈನ್ ಗ್ಯಾಪಲ್ಲಿ ಹಾಕ್ಕೊಳ್ಬೇಕು. ಒಟ್ಟಿಗೆ ನಮಗೆ ಹತ್ತು ಡಬಲ್ ಕ್ರೋಷಗಳು ಒಂದು ಆರ್ಚಲ್ಲಿ ಬರುತ್ತೆ. ಈ ರೀತಿಯಾಗಿ ಪೂರ್ತಿ ಐದು ಡಬಲ್ ಕ್ರೋಷಗಳನ್ನ ಫಿಲ್ ಮಾಡಿಕೊಂಡೆ. ನಂತರ ನಿಡಲ್ ಮೇಲೆ ಮತ್ತೆ ಒಂದ್ಸಲ ದಾರನ ಸುತ್ತಕೊಂಡು ಈ ಬೀಡ್ ಲಾಕ್ ಹತ್ರ ಹೋಗಿ ಥ್ರೆಡ್ನ ತಂದು ನಂತರ ಎರಡರಿಂದ ಒಂದು ಎರಡರಿಂದ ಒಂದು ಮಾಡೋದು, ಅಂದರೆ ಡಬಲ್ ಕ್ರೋಷ ಕಂಬನ ಮಾಡೋದು. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಆರ್ಚ್ಗೂ ಇದಕ್ಕೂ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಒಂದೊಂದು ಕಂಬನ ಜಾಸ್ತಿ ಮಾಡ್ಕೊಂಡಿದ್ದೆ, ಇಲ್ಲಿ ಒಂದೊಂದು ಕಂಬನ ಕಮ್ಮಿ ಮಾಡ್ಕೊಂಡಿದ್ದೀನಿ ಕಂಬಗಳಲ್ಲಿ ಮಾತ್ರ. ಈ ರಿಂಗ್ ಒಳಗಡೆ ಹಾಕ್ಕೊಂಡಿರೋ ಸಿಂಗಲ್ ಕ್ರೋಷಗಳು ಕರೆಕ್ಟಾಗಿ ಐದು ಸಿಂಗಲ್ ಕ್ರೋಷ ಇದೆ, ಆದರೆ ಮಧ್ಯದಲ್ಲಿ ಒಂದು ಬೀಡ್ಸ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಐದು ಕಂಬ ಆದಮೇಲೆ ಲಾಕ್ ಮಾಡಿಕೊಂಡೆ ಎರಡು ಸಲ, ನಂತರ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇನಿ. ಈ ರೀತಿಯಾಗಿ ನಮಗೆ ಡಿಸೈನ್ ಫಾರ್ಮ್ ಆಗ್ತಾ ಬರುತ್ತೆ. ಸೊ ಬೀಡ್ಸ್ನ ಹಾಕ್ಕೊಂಡಿರೋದು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಇದು ವಿತೌಟ್ ಬೀಡ್ಸು. ಇಲ್ಲಿ ಆರು ಕಂಬನ ಮಾಡಿದ್ದೀನಿ ಸ್ಟಾರ್ಟಿಂಗ್ ಆರ್ಚಲ್ಲಿ. ಸೆಕೆಂಡ್ ಒನ್ ಆರ್ಚ್ ಏನಿದೆ ಅಲ್ಲಿ ಐದೈದು ಕಂಬಗಳನ್ನ ಮಾಡಿದ್ದೀನಿ, ಹೆಚ್ಚಾಗಿ ಏನು ಚೇಂಜಸ್ ಇಲ್ಲ. ಇಲ್ಲಿ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಪೂರ್ತಿ ಡಿಸೈನ ಕಂಟಿನ್ಯೂ ಮಾಡಿ ನಾನು ತೋರಿಸ್ತೀನಿ, ನೋಡ್ತಿರ್ಬೋದು ಈ ರೀತಿಯಾಗಿ ಡಿಸೈನ್ ಬರ್ತಾ ಹೋಗುತ್ತೆ. ಸೊ ಈ ರಿಂಗ್ ಏನಿದೆ ಇದು ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಇದರೊಳಗಡೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಕೊನೆಯಲ್ಲೂ ಕೂಡ ಫೈವ್ ಚೈನ ಹಾಕಿ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ. ಥ್ರೆಡ್ಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಅವಾಗ ಟೈಟಾಗಿ ಕೂರುತ್ತೆ. ಸೊ ಏನಾದರೂ ನೀವು ಆ ಫೈವ್ ಚೈನ್ ಗ್ಯಾಪಲ್ಲಿ ಕುಚ್ಚು ಏನಾದರೂ ಕಟ್ಕೊಂಡ್ರೆ ಅದಲ್ಲೂ ಕೂಡ ನೀವು ಕುಚ್ಚನ್ನು ಕಟ್ಕೊಳ್ಬೋದು, ಅದನ್ನು ಸೇರಿಸ್ಕೊಂಡು ಕಟ್ಕೊಳ್ಳಿ. ಸೊ ಇಲ್ಲಾದರೂ ಕಟ್ಕೊಳ್ಳಿ ಅಥವಾ ರಿಂಗ್ ಒಳಗಡೆನಾದರೂ ಕುಚ್ಚನ್ನು ಕಟ್ಕೊಳ್ಬೋದು. ಫ್ರೆಂಡ್ಸ್, ಇದಕ್ಕೆ ನಾನು ರಿಂಗಲ್ಲಿ ಆ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ನೀಟಾಗಿ ಫಿನಿಷಿಂಗ್ ಬರುತ್ತೆ, ಎಲ್ಲೂ ಕೂಡ ಡಿಸೈನು ಹಾಳಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಒಂದು ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಆರ್ಚಲ್ಲಿ ಕುಚ್ಚನ್ನು ಕಟ್ಟಿದ್ದೀನಲ್ವಾ, ಇದೇ ರೀತಿ ಈ ಸೆಕೆಂಡ್ ಒನ್ ಆರ್ಚಲ್ಲೂ ಕೂಡ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಈ ರಿಂಗ್ ಒಳಗಡೆನಾದರೂ ಕಟ್ಕೊಳ್ಬೋದು, ಅಥವಾ ಈ ಫೈವ್ ಚೈನಲ್ಲಾದರೂ ಕಟ್ಕೊಳ್ಬೋದು, ಅಥವಾ ಫೈವ್ ಚೈನಲ್ಲಿ ನೀವು ಬೀಡ್ಸ್ನ ಹಾಕ್ಕೊಳ್ಬೋದು. ಅಲ್ಲಿ ಏನು ಫೈವ್ ಚೈನ್ ಬೇಡ ಅನ್ನೋದಾದರೆ ಬೀಡ್ಸ್ನ ಹಾಕ್ಕೊಳ್ಳಿ. ನಾನಿಲ್ಲಿ 250 ಎಳೆ ಥ್ರೆಡ್ಡನ್ನು ಕುಚ್ಚನ್ನು ಕಟ್ತಾ ಇನಿ ರಿಂಗ್ ಒಳಗಡೆ. ಫ್ರೆಂಡ್ಸ್, ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಫ್ಯಾನ್ಸಿ ಸೀರೆಗಳಿಗಾಗಿರ್ಬೋದು ಅಥವಾ ರೇಷ್ಮೆ ಸೀರೆಗಳಿಗಾಗಿರ್ಬೋದು ಟ್ರೈ ಮಾಡ್ಬೋದು. ಎಲ್ಲ ಸೀರೆಗೂ ಮ್ಯಾಚ್ ಆಗುವಂತಹ ಡಿಸೈನು. ನಿಮಗೆ ಇದು ಸ್ವಲ್ಪ ರಿಂಗಲ್ಲಿ ಸ್ಮಾಲ್ ಸೈಜ್ ರಿಂಗ್ ಇರುತ್ತಲ್ವಾ, ಆ ರಿಂಗ್ಗಳನ್ನ ಬಳಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಕುಚ್ಚದ್ರೊಳಗಡೆ ಕಟ್ಟೋದ್ರಿಂದ ಹೆಚ್ಚಾಗಿ ರಿಂಗು ಕೂಡ ಹೊರಗಡೆ ಕಾಣಿಸೋದಿಲ್ಲ. ಸೊ ನಾನೇ ಸ್ವಲ್ಪ ಬಿಗ್ ಸೈಜ್ ಆಯಿತು ಅನ್ನಿಸ್ತು, ಬಟ್ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ರಿಂಗ್ ಬೀಡ್ನ ಯೂಸ್ ಮಾಡಿಕೊಂಡು ಡಿಸೈನ್ ಹಾಕೋದ್ರಿಂದ. ಇದು ಪ್ಲೇನ್ ರಿಂಗ್ ಬೀಡ್ಸು, ಏನು ಹೋಲ್ ಇಲ್ಲ. ಬಟ್ ಇದಕ್ಕಿಂತ ಚಿಕ್ಕದು ಸಿಕ್ಕಿದ್ರೆ ಅದರಲ್ಲೇ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನಾನು ಕುಚ್ಚನ್ನು ಕೂಡ ರಿಂಗ್ ಒಳಗಡೆ ಹಾಕ್ಕೊಳ್ತಾ ಇನಿ. ಒಂದು ಮೂರ್ನಾಲ್ಕು ರೌಂಡ್ ಸುತ್ತಿ ನಂತರ ಹೂ ಕಟ್ತೀವಲ್ಲ ಆ ರೀತಿ ಒಂದೆರಡು ಮೂರು ಸಲ ಹಾಕಿ ಹಿಂದೆ ಈ ಥ್ರೆಡ್ಡನ್ನು ತಗೊಂಡೋಗಿ ಒಂದೆರಡು ನಾಟ್ ಹಾಕ್ಕೊಂಡ್ರೆ ಮುಗೀತು. ಈ ರೀತಿಯಾಗಿ ಟೈಟಾಗಿ ಒಂದೆರಡು ನಾಟ್ ಹಾಕ್ಕೊಳ್ಳಿ, ಇದೇನು ಬಿಚ್ಚೋಗಲ್ಲ, ತುಂಬಾ ಟೈಟಾಗಿರುತ್ತೆ. ಫಿನಿಷಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈಗೇನೆ ಕಟ್ಕೋಬೇಕು ಅಂತ ಏನಿಲ್ಲ. ನಿಮಗೆ ನಾರ್ಮಲ್ ನಿಡಲ್ಗೆ ಥ್ರೆಡ್ಡನ್ನು ಹಾಕ್ಕೊಂಡು ಕಟ್ಕೊಳ್ತೀರಲ್ಲ ಆ ರೀತಿನಾದರೂ ಕಟ್ಕೊಳ್ಬೋದು. ಸೊ ಕಮ್ಮಿ ಕುಚ್ಚಾಗಿರೋದ್ರಿಂದ ನಾನು ಈಗೇನೆ ಕಟ್ಕೊಳ್ತಾ ಇನಿ. ಒಂದೆರಡು ಸಲ ಹಿಂದೆ ನಾಟ್ ಹಾಕ್ಕೊಂಡು
ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ. ಹೆಚ್ಚಾಗಿ ಏನು ಬೀಡ್ಸು ಕೂಡ ಇದಕ್ಕೆ ಬೇಕಾಗಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಪೂರ್ತಿ ಡಿಸೈನ್ಗೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ಆ ರಿಂಗ್ ಒಳಗಡೆ. ತುಂಬಾ ಚೆನ್ನಾಗಿ ಬಂದಿದೆ, ಒಂದು ಕ್ಯೂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಸಿಂಪಲ್ಲಾಗಿ ಬ್ರೈಡಲ್ ಡಿಸೈನ್ನ ಹಾಕ್ಕೊಳ್ಬೋದು. ಇದರಲ್ಲಿ ನಿಮಗೆ ಸ್ವಲ್ಪ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ಈ ಕಂಬಗಳನ್ನ ಮಾಡ್ಕೊಳ್ತೀರಲ್ವಾ, ನಾನಿಲ್ಲಿ 5-5 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಆ ಕಂಬದ ಮೇಲೆ ಬೇಕಿದ್ರೆ ನೀವು ಬೀಡ್ಸ್ಗಳನ್ನ ಹಾಕ್ಕೊಂಡು ಕಂಬನ ಮಾಡ್ಕೊಳ್ಳಿ. ಇನ್ನೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಂದು ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಪ್ರೈಸ್ ಬಂದು ಇದಕ್ಕೆ ಒಂದು 400-500 ಚಾರ್ಜ್ ಮಾಡ್ಕೊಳ್ಬೋದು. ಒಂದೇ ಸ್ಟೆಪ್ ಆದರೂ ಕೂಡ ಪ್ರೈಸು ನಾವು ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ, ನನಗಂತೂ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಯಿತು ಈ ಡಿಸೈನು. ಈ ರೀತಿ ಒಂದೇ ಸ್ಟೆಪ್ಪಲ್ಲಿ ಆದಷ್ಟು ಬೇಗ ಸೀರೆ ಕುಚ್ಚನ್ನು ಹಾಕ್ಕೊಳ್ಬೇಕು ಅನ್ನೋರು ಒಮ್ಮೆ ಟ್ರೈ ಮಾಡಿ. ಸೀರೆಗಳಿಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲ ರೀತಿ ಸೀರೆಗಳಿಗೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನೀವೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.